ಬಂದು ಇವತ್ತೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಊರಹಬ್ಬದ ಪ್ರಯುಕ್ತ. ಮಟನ್ ಸಾರು ಪುಡಿ ಒಂದು ಸ್ವಲ್ಪ ಚೋಚೋ ಮಾಡಿಕೊಂಡೆ, ತಲೆಗೆ ಎಣ್ಣೆ ಕಾಯಿಸೋದು, ಮನೆಗೆ ಏನು ಬೇಕೆಲ್ಲ ಹುರಿದು ಇಟ್ಕೊಳ್ಳೋದು, ಆ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ಅದನ್ನೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡೆ ಸಿಂಪಲಾಗಿ ತೋರಿಸಿದ್ದೀನಿ ನಿಮಗೆ, ಸ್ವಲ್ಪ ಸ್ವಲ್ಪ ಜಾಸ್ತಿ ತೋರಿಸ್ಲಿಲ್ಲ, ಜಾಸ್ತಿ ತೋರಿಸಿದ್ರೆ 1 ಅವರ್ ಆಗೋಯ್ತದೆ ಅಂತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಮಟನ್ ಸಾರು ಪುಡಿ ಮಾಡ್ತಾಯಿದ್ದೀನಿ. ಇವಾಗ 20ನೇ ತಾರೀಕಿಂದ ಕಂಬ ಇಕ್ಕಿದ್ರೆ ಮುಂದಿನ ತಿಂಗಳು 10ನೇ ತಾರೀಕುವರೆಗೆ ಏನು ಉರಿಯುವಂಗಿಲ್ಲ, ಎಣ್ಣೆಲಿ ಕರಿಯೋದು ಆ ಥರ ಎಲ್ಲ ಏನು ಮಾಡಬಾರ್ದು. ಅದಕ್ಕೋಸ್ಕರ ಸಾಂಬಾರು ಪುಡಿ, ಸಾರಿ, ಮಟನ್ ಸಾರು ಪುಡಿ ಮಾಡಿಟ್ಕೋಬೇಕಿತ್ತು ಮಟನ್ ಊಟಕ್ಕೆ. ಹಬ್ಬ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮಾಡ್ತೀವಿ ಮರಿ ಕೂದಿ ನಾವು ಮುನೇಶ್ವರನಿಗೆ, ಅದಕ್ಕೋಸ್ಕರ ಮಟನ್ ಸಾರು ಪುಡಿ ಇರಲಿಲ್ಲ. ವರ್ಷಕ್ಕೊಂದು ಸಲನೇ ನಾನು ಮಾಡೋದು, ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಹಬ್ಬಕ್ಕೆ, ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಿದೆ, ತೊಳೆದು ಎಲ್ಲ, ಅದಕ್ಕೆ ಒಲೆ ಮೇಲೆ ಉರಿತಾ ಇದ್ದೀನಿ. ಸಿಕ್ಕಾಬಟ್ಟೆ ಒಂದು 3 ಅವರ್ 4 ಅವರ್ ಟೈಮ್ ಹಿಡಿತು, ಒಂದು ಅರ್ಧ ದಿನವೇ ಟೈಮ್ ಹಿಡಿತು. ಅದಕ್ಕೋಸ್ಕರ ಸುಮ್ಮನೆ ಗ್ಯಾಸ್ ಒಲೆ ಮುಂದೆ ನಿಂತು ಮಾಡಬೇಕು, ಇಲ್ಲಾದರೆ ಕೂತ್ಕೊಂಡು ಮಾಡ್ಬೋದು ಅಂದ್ಬಿಟ್ಟು ಒಲೆ ಹಸ್ಕೊಂಡು ಒಲೆ ಮುಂದೆನೇ ಕೂತಿದ್ದೀನಿ. ಬಾಂಡ್ಲಿಂಗ್ ನೋಡಿ, ಕೆಮ್ಮಣ್ಣು ಮೆತ್ತಿದ್ದೀನಿ, ತೊಳೆಯೋದಕ್ಕೆ ಈಸಿ ಆಗಲಿ ಅಂತ. ನಾನು ಒಲೆ ಮೇಲೆ ಏನೇನು ಇಟ್ಟೆ ಎಲ್ಲ ಪಾತ್ರೆಗೂ ಅದೇ ರೀತಿ ಮೆತ್ತಿದೆ, ತೊಳೆಯೋದಕ್ಕಂತೂ ತುಂಬ ಈಸಿ ಆಯಿತು. ಒಲೆ ಮೇಲೆ ಮಾಡಿದ್ರೂ ಗ್ಯಾಸು ಉಳಿತಾಯ ಆಯಿತು, ಪಾತ್ರೆ ತೊಳೆಯೋದು ಕಷ್ಟ ಅನಿಸ್ಲಿಲ್ಲ. ಆ ರೀತಿ ಐಡಿಯಾ ಮಾಡ್ಕೊಂಡು ಮಾಡಿಕೊಂಡೆ, ಬೇಗ ಆಯಿತು ಎಲ್ಲ. ಈ ವಾರ ಅಂತೂ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ, ಮಾಡಿದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮು ಹಿಡೀತು, ಅಷ್ಟೊಂದು ಕೆಲಸ ಆಗವೆ. ಇನ್ನು ಮನೆ ಇದೆಲ್ಲ ರೆಡಿ ಮಾಡಾದಮೇಲೆ ಇನ್ನು ನಾಳೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮನೆ ಮೂಲೆ ಮೂಲೆನೂ ಸುದ ನೀಟ್ ಮಾಡಿ ಮಡಕೆ ತಗೊಳ್ಳೋದು, ಮೀಸಲು ಗಂಗೆ ಪೂಜೆ ಮಾಡಿ ಆ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಉಡಿ ಸಾಮಾನು ಮಟನ್ ಸಾಂಬಾರು ಪುಡಿ ಹುರಿದಾದ್ಮೇಲೆ ಅಕ್ಕಿ ಉರಿಯೋದಕ್ಕೂ ಇಟ್ಕೊಂಡಿದ್ದೀನಿ. ಮಟನ್ ಸಾಂಬಾರು ಪುಡಿ ಉರಿಯೋದೇನು ಅಷ್ಟೊಂದು ಈಸಿ ಅಷ್ಟೊಂದು ಕಷ್ಟ ಆಗಲಿಲ್ಲ. ಬೇಗ ಬೇಗ ಧನಿಯ ಏನೋ ಒಂದು ಸ್ವಲ್ಪ ಸ್ಮೆಲ್ ಘಮ ಪರಿಮಳ ಬಂದ ತಕ್ಷಣ ಇಳಿಸಿ ಇಳಿಸಿ ಬೇಗ ಆಗೋಯಿತು. ಕಡಲೆಕಾಳು ಉರಿಯುವಾಗ ಒಂದು ಸ್ವಲ್ಪ ಲೇಟಾಯಿತು. ಆಮೇಲೆ ಅಕ್ಕಿ ಉರಿಯೋದೇ ತಡೆದಿದ್ದು, ಫುಲ್ ಅಕ್ಕಿ ಕೆಂಪಾಳ ಉರಿಬೇಕಂತ ತೆಂಬಿಟ್ಟಿಗೆ, ಉರಿದಕ್ಕಿ ತೆಂಬಿಟ್ಟು ಮಾಡೋದಕ್ಕೆ ಅದೇ ಲೇಟಾಗಿದ್ದು. ಅದು ಉರಿಯೋದಕ್ಕೆ 1 ಗಂಟೆಗಟ್ಟಲೆ ಟೈಮ್ ಹಿಡಿತು, ಅಕ್ಕಿ ಉರಿಯೋದಕ್ಕೆ 2 ಸಾವಿರ ಅಕ್ಕಿ ಉರಿಯೋದಕ್ಕೆ. ಇದೇನು ಒಂದು 1/2 ಅವರಲ್ಲಿ ಹುರಿದ್ಬಿಟ್ಟೆ. ಎಲ್ಲನೂ ಒಂದು ಸೋಸಿ ನೀಟಾಗಿ ಒಣಗಿಸಿ ಇಟ್ಕೊಂಡಿದೆ. ಮೆಣಸಿನ್ಕಾಯಿ ಎಲ್ಲ ತೊಟ್ಟು ಬಿಡಿಸಿ ಆ ಥರ ಎಲ್ಲ. ಕಡಲೆಕಾಳು ನೋಡಿ ಬಾಯಿ ಬಿಟ್ಕೊಳ್ಳುತ್ತೆ, ಆವಾಗ ತೆಗೆದ್ಬಿಟ್ಟು ಹಾಕೋತಾ ಇದ್ದೀನಿ. ಬೇಗ ಬೇಗ ಆಗೋಯಿತು. ಆಮೇಲೆ ಒಂದು ಸ್ವಲ್ಪ ಶಾವಿಗೆ ಹುರ್ಕೊಂಡು, ಹೆಸರುಬೇಳೆ ಹುರ್ಕೊಂಡು, ಮತ್ತು ತೆಂಬಿಟ್ಕೆ ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡು, ಆಮೇಲೆ ತಲೆಗೆ ಎಣ್ಣೆ ಹಚ್ಚೋಕ್ಕೆ ಎಣ್ಣೆ ಇರಲಿಲ್ಲ, ಅದನ್ನು ಕೂಡ ನನ್ನ ಮಗಳು ಹೀಗೆ ಕಾಯಿಸ್ಕೊಡಮ್ಮ ಅಂದ್ಲು, ನಂಗೆ ಕೂದಲೇ ಬೇಡ ಕಟ್ ಮಾಡಿಬಿಡಮ್ಮ ಅಂತಿದ್ದಳು. ಅದನ್ನು ಇವತ್ತೇ ಕಾಯಿಸು ಅಂತ ನಿಂತ್ಕೊಂಡ್ಲು, ಅದನ್ನು ಕಾಯಿಸಿ ಇಟ್ಟಂಗಾಯಿತು. ಆಮೇಲೆ ನಾನು 1/2 ಕೆಜಿ ಧನಿಯಾಗೆ 300 ಗ್ರಾಮ್ ಕಡಲೆ ತೊಗೊಂಡಿದ್ದೀನಿ, 100 ಗ್ರಾಮ್ ಅರಶಿನ ತೊಗೊಂಡಿದ್ದೀನಿ, 1-2 ಇಡಿ ಮೆಣಸು ಹಾಕ್ಕೊಂಡಿದ್ದೀನಿ, 100 ಗ್ರಾಮ್ ತರಿಸಿದೆ ಮೆಂತ್ಯ ಮೆಣಸು ಅರಶಿನ ಎಲ್ಲನೂ. ಅದರಲ್ಲಿ ಎಲ್ಲ ಹಾಕಿದ್ದೀನಿ, ಮೆಣಸು ಮಾತ್ರ 1-2 ಇಡಿ ಹಾಕ್ಕೊಂಡೆ, ಮೆಂತ್ಯನ 1 ಇಡಿ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕಹಿ ಆಗ್ಬಿಡ್ತೇವೆ ಅಂದ್ಬಿಟ್ಟು, ಹೋದ ಸಲ ಜಾಸ್ತಿ ಆಗಿಬಿಟ್ಟಿದೆ, ಒಂದು ಸ್ವಲ್ಪ ಕಹಿ ಆದರೂ ಏನಿಲ್ಲ, ಸಾಂಬಾರು ಚೆನ್ನಾಗಿ ಆಗ್ತಿತ್ತು. ಅದಕ್ಕೆ ಇವತ್ತು ಈ ಸಲ ಕಡಿಮೆ ಹಾಕಿದ್ದೀನಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಏನೇನು ಗೊತ್ತಾ, ಧನಿಯಾ 1/2 ಕೆಜಿ, ಗುಂಟೂರು ಮೆಣಸಿನ್ಕಾಯಿ 1 ಕೆಜಿ, ಬ್ಯಾಡಗೆ ಮೆಣಸಿನ್ಕಾಯಿ 1/2 ಕೆಜಿ, ಮೆಂತ್ಯ 1 ಇಡಿ ಭದ್ರಾಗಿ, ಮೆಣಸು 2 ಇಡಿ, ಅರಶಿನ 100 ಗ್ರಾಮು ಇಷ್ಟು ಹಾಕ್ಕೊಂಡು, ಆಮೇಲೆ 2 ಇಡಿ ಅಕ್ಕಿ ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ಹುರಿದು ಹಾಕ್ಕೊಂಡಿದ್ದೀನಿ. ಆವಾಗೆಲ್ಲ ನಮ್ಮ ಅಮ್ಮ ಅಜ್ಜಿಯರೆಲ್ಲ ಮಾಡುವಾಗ ಹಿಂಗೆ ಮಾಡ್ತಿದ್ರು, ನಾನು ಇವಾಗ ಹಂಗೆ ಮಾಡ್ತೀನಿ ಅದೇ ರೀತಿಯೇ. ಆಮೇಲೆ ನಮ್ಮಮ್ಮ ಇಲ್ಲಿಗೆ ಬಂದಾಗೆಲ್ಲ ಮಾಡ್ಕೊಡೋರು. ಆಮೇಲೆ ನಮ್ಮಮ್ಮಂಗೆ ಬಿ ಪಿ ಶುಗರ್ ಆದಮೇಲೆ ಅಕ್ಕ ಮಾಡ್ಕೊಡ್ತಿದ್ರು, ಅದೆಲ್ಲ ನೋಡಿದ್ನಲ್ವ, ಅದೇ ರೀತಿ ನಾನು ಮಾಡ್ಕೊತೀನಿ. 1-2 ಇಡಿ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಾಳ ಹುರಿದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಅರಶಿನನ ಕುಟ್ಬಿಟ್ಟು ಅದೊಂದು ಸ್ವಲ್ಪ ಬಿಸಿ ಮಾಡಿ ಅದನ್ನು ಕೂಡ ಸೇರಿಸಿದ್ದೀನಿ. ಇವಾಗ ಅರಶಿನ ಉರಿಬೇಕಾದ್ರೆ ಕರೆಂಟ್ ಹಾಟ್ ಆಯಿತು, ಮಧ್ಯಾಹ್ನ ಬಿಸಿಲು ಹೊಡಿತಾ ಇದೆ ಆದರೂ ಒಳಗೆ ಕತ್ತಲೆ ಥರ ಒಂದು ಸ್ವಲ್ಪ ಕಾಣಿಸ್ತಾ ಇರಲಿಲ್ಲ. ಅರಶಿನನ ಒಂದು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು
ಆಮೇಲೆ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಚೀಲಕ್ಕೆ ಹಾಕ್ಬಿಟ್ಟು ಒಂದಿನ ಫುಲ್ ಒಣಗಿಸಿದೆ. ಈಗಿನ ಬಿಸಿಲಲ್ಲಿ ಒಂದಿನ ಒಣಗಿದ್ರೆ ಸಾಕು. ಆಮೇಲೆ ಹಂಗಂಗೆ ಕವರ್ಗೆಲ್ಲ ಕಟ್ಟಿಟ್ಟಿದ್ದೆ, ಅದಕ್ಕೆ ಬಿಸಿ ಇದ್ದು. ಇವಾಗ ಉರಿದು ಒಂದು ಸ್ವಲ್ಪ ತಣ್ಣಗಾದಮೇಲೆ ಮೆಣಸಿನ್ಕಾಯಿನೂ ಕುಟ್ಟಿ ಅದ್ರೊಳಗೆ ಹಾಕ್ಬಿಟ್ಟು, ಅಂದ್ರೆ ಮೆಣಸಿನ್ಕಾಯಿ ಹೆಂಗಿರುತ್ತೆ ಹಂಗೆ ಹಾಕ್ಬಿಡ್ತಾರೆ ಕೆಲವರು, ತೊಟ್ಟೆಲ್ಲ ಬಿಡಿಸ್ತೇನೆ ನಾನು, ಆ ರೀತಿ ಹಾಕಲ್ಲ. ಆ ಟೈಮ್ ಎಷ್ಟು ಹಿಡಿದ್ರೂ ಪರವಾಗಿಲ್ಲ, ನೀಟಾಗಿ ತೊಟ್ಟು ಬಿಡಿಸಿ, ಅದರಲ್ಲಿ ಗಲೀಜು ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ಸೋಸಿ ಒಂದಿನ ಒಣಗಿಸಿ ಆಮೇಲೆ ಯೂಸ್ ಮಾಡ್ತೀನಿ. ಈಗ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಕುಟ್ಟುತ್ತಾ ಇದ್ದೀನಿ, ಅರ್ಧಂಬರ್ಧಂ ಒಂದು ಸ್ವಲ್ಪ ಕುಟ್ಟದಂಗೆ ಆಗಲಿ ಮಿಕ್ಸ್ ಆಗೋಕ್ಕೆ ಅಂತ ಅಂದ್ಬಿಟ್ಟು. ಆ ಥರ ತಡಿಯಪ್ಪ ಈಗ ಮಿಸಿನಲ್ವೇ ಜಜ್ಜದು ಅಂದ್ಬಿಟ್ಟು ನಾನು ಹಂಗೆ ಹಾಕೋದಿಲ್ಲ, ಇದೇ ರೀತಿ ಮಾಡಿ ಹಾಕೋದು. ಆಮೇಲೆ ಇವಾಗ ಒಂದ್ರಿನಿ ತಿರುಗ್ದೇ ಹಾಗೆ ಇಟ್ಕೋಬೋದು ಅಂಥ ಮಿಷಿನ್ ಬಂದದೆ ಹಂಗೆ ಇಟ್ಕೋಬೋದು ಅಂತ ಅಂತಾರೆ, ನಾನು ಆ ರೀತಿಯೆಲ್ಲ ಮಾಡಲ್ಲ. ಉರಿದು ತಣ್ಣಗಾದಮೇಲೆ ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ಅದು ಆರಾಕೆ ಬಿಡ್ತೀನಿ. ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ತೆ, ಆ ಪಾತ್ರೆಗೆ ಇಡಿಸ್ಲಿಲ್ಲ, ದೊಡ್ಡ ಪಾತ್ರೆಯಲ್ಲೇ ಆಗಿರೋದ್ರಿಂದ ಜಾಸ್ತಿ ಬಿಸಿ ಇರಲಿಲ್ಲ. ತಣ್ಣಗಾದಮೇಲೆ ಬಿಸಿಸಕ್ಕೆ ಕೊಟ್ಟಿದ್ನಲ್ವ, ಅದಕ್ಕೆ ಪುಡಿ ಜಾಸ್ತಿ ಬಿಸಿ ಇರಲಿಲ್ಲ. ಹಾಗೆ ಪಾತ್ರೆಯಲ್ಲಿ ಆರಾಗಿ ಬಿಟ್ಬಿಟ್ಟು ಆಮೇಲೆ ನೀಟಾಗೆಲ್ಲ ಜರಡಿ ಹಿಡ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಡಬ್ಬಿಗೆ ತುಂಬಿಟ್ಕೊಂಡ್ರೆ ಒಂದು ವರ್ಷ ಪೂರ್ತಿ ಬರುತ್ತೆ. ಈ ರೀತಿ ಮಾಡಿಲ್ಲ ಅಂದರೆ ಬಿಸಿದೆ ಬಿಸಿಸ್ಬಿಟ್ಟು ಎಲ್ಲ ಉಂಡೆ ಥರ ಆಗೋಗುತ್ತೆ. ಜಾಸ್ತಿ ದಿನ ಇಡೋಕ್ಕೂ ಆದರೆ ಒಂದು ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ, ಹುಳ ಎಲ್ಲ ಬರೋದು ಆ ಥರ. ಈ ರೀತಿ ಒಂದು ಮಾಡಿದ್ರೆ ಬಿಸಿಲಿದ್ದಾಗ ಒಣಗಿಸಿ ಚೆನ್ನಾಗಿರುತ್ತೆ ಪುಡಿ, ಯಾವುದೇ ರೀತಿ ಹುಳ ಬರೋದು ಆ ರೀತಿ ಎಲ್ಲ ಆಗೋದಿಲ್ಲ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ನಾನು ಕೆಲವರು ಬೇರೆ ಬೇರೆ ಮಾಡಿಸ್ತಾರೆ, ಆದರೆ ನಾನು ಆ ರೀತಿ ಮಾಡಲ್ಲ, ಎಲ್ಲ ಒಟ್ಟಿಗೆ ಹಾಕಿ ಬೀಸಿಸ್ತೀನಿ. ಆಮೇಲೆ ಅಕ್ಕಿನೂ ಹುರಿದಿದ್ನಲ್ವ, ಅದನ್ನು ಒಂದು ಬಕೆಟ್ಗೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಅದನ್ನು ಕೊಟ್ಟು ಕಳಿಸಿದೆ, ಎರಡನ್ನು ಬೀಸಿಸ್ಕೊಂಡು ಬಂದರು. ಹೋದ ಸಲ ಎಲ್ಲ ಸಾಂಬಾರು ಪುಡಿನೂ ಸೇರಿಸಿ ಮಾಡಿದೆ, ಈ ಸಲ ಟೈಮ್ ಇರಲಿಲ್ಲ, ಅದಕ್ಕೆ ಬರೀ ಇದೊಂದು ಮಾಡೋಣ. ಇನ್ನು ಯುಗಾದಿ ಹಬ್ಬ ಆದಮೇಲೆ ಫ್ರೀ ಇರ್ತೀವಿ, ಮಕ್ಕಳು ಎಲ್ಲ ರಜಾ ಇರುತ್ತೆ, ಎಕ್ಸಾಮ್ ಇವಾಗ ಅಂದ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಸಾಂಬಾರು ಪುಡಿನ ಅಂದ್ಬಿಟ್ಟು ಬರೀ ಇದೆರಡು ಬೇಕಾಗಿರೋದು ಅರ್ಜೆಂಟ್ಗೆ ಏನು ಅದನ್ನು ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ಅವ್ರಿ ಉರಿತಾ ಇದೆ ಕೈ ನೋಡಿ, ಮಾರ್ಕ್ ಮಾರ್ಕ್ ಥರ ಆಗ್ಬಿಟ್ಟದೆ, ಹಿಡ್ಕೊಂಡು ಕೆತ್ಕಿ 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 ಏನೋ ಬರ ಬಂದದ ಥರನೇ ಆಗೋಯಿತು. ಅಕ್ಕಿ ಉರಿಯೋದೇ ನನಗೆ ಟೈಮ್ ಹಿಡ್ದಿದ್ದು, ಇದ್ದವೆಲ್ಲ ಬೇಗ ಬೇಗ ಉರಿದಾಗೋಯ್ತು. ಆಮೇಲೆ ಒಂದು ಸ್ವಲ್ಪ ಅವಲಕ್ಕಿ ಮಿಕ್ಸ್ಚರು ಮಾಡೋದು ಹೊಸ ಮೆಥಡ್ ಹೇಳ್ತೀನಿ ಅಂದಿದ್ನಲ್ವ, ಅದನ್ನು ನೋಡಿ ಒಂದು ಸ್ವಲ್ಪ ಇವಾಗ ಒಗ್ಗರಣೆ ಎಲ್ಲ ಏನು ಹಾಕೋಂಗಿಲ್ಲ, ಒಂದು ಸ್ವಲ್ಪ ಮಿಕ್ಸ್ಚರ್ ಇದ್ದರೆ ಏನಾದರೂ ಉಪ್ಪು ಸಾಂಬಾರೋ ಹುಳಿ ಸಾಂಬಾರೋ ಒಗ್ಗರಣೆ ಹಾಕ್ತೇ ಮಾಡಿದ್ರು ಒಂದು ಸ್ವಲ್ಪ ಏನಾದರೂ ಸೈಡಲ್ಲಿದ್ದರೆ ತಿನ್ಕೊತಾರೆ ಅಂದ್ಬಿಟ್ಟು ಒಂದು ಅವಲಕ್ಕಿ ಒಂದು ಕೆ ಜಿ, ಕಡಲೆ ಬೀಜ ಒಂದು ಅರ್ಧ ಕೆ ಜಿ, ಉರ್ಗಡಲೆ ಎಲ್ಲ ತರಿಸಿದೆ. ನಾನು ಈ ರೀತಿ ಎಣ್ಣೆ ಬಾಣ್ಲಿಗೆ ಇಟ್ಬಿಟ್ಟು ಆ ತೂತು ಬೋಸಿಗೆ ಹಾಕ್ಕೊಂಡು ಬೇಗ ಬೇಗ ಫ್ರೈ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಆ ರೀತಿ ಮಾಡಿದ್ದೀನಿ. ನಾನು ಫಸ್ಟು ನೀಟಾಗಿ ಎಲ್ಲ ತೋರಿಸಿದ್ನಲ್ಲ, ಅದಕ್ಕೆ ಇವತ್ತು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಒಲ್ಲಿಲ್ಲ, ತುಂಬ ಕೆಲಸ ಇತ್ತು. ಆಮೇಲೆ ಹುಡುಗರು ಬೇರೆ ಓದ್ಕೋತಿದ್ರು, ಬಂದ್ರಪ್ಪ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಅನ್ನಬೇಕು, ಅದಕ್ಕೆ ಆ ಟೆನ್ಷನೇ ಬೇಡ ಅಂದ್ಬಿಟ್ಟು ಸ್ವಲ್ಪ ಮಾಡಿದೆ. ಮಟನ್ ಸಾಂಬಾರು ಪುಡಿದ ಮಾತ್ರ ನೀಟಾಗಿರಲಿ ಅಂದ್ಬಿಟ್ಟು ಅದೊಂದು ಮಾಡಿಬಿಟ್ಟು ಮಿಕ್ಕಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಆ ರೀತಿ ಆಯಿತು. ಇದು ಒಂಥರ ಈಸಿನೇ ಅನ್ನಿಸ್ತು, ಬೇಗ ಆಗುತ್ತೆ ಎಲ್ಲನೂ ಹಾಕ್ಬಿಟ್ಟು ಬೇಗ ಬೇಗ ಕೆತಗ್ಬಿಟ್ಟು ಎಣ್ಣೆನಲ್ಲಿ ಫ್ರೈ ಮಾಡಿ ಸುರಿದ್ಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಒಂದು ಸ್ವಲ್ಪ ಕೊಬ್ಬರಿನ ಕಪ್ಪಕ್ಕಾಗುವಂಗೆ ಇದು ಮಾಡಿದ್ದೀನಿ, ಅದು ಈ ಓಟ್ಸಲ್ಲಿ ಅದೇ ರೀತಿ ಕರೆದಿದೆ, ಅದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೇ ರೀತಿ ಒಂದು ಸ್ವಲ್ಪ ಕಪ್ಪಗೆ ಕರೆದಿದ್ದೀನಿ. ನೀವೇನಾರ ಮಾಡಿದ್ರೆ ನಿಮ್ಮ ಕಪ್ಪಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ವೈಟ್ ಕಿರುವಾಗಲೇ ಒಂದು ಸ್ವಲ್ಪ ಫ್ರೈ ಮಾಡಿ ಎತ್ತಿದ್ರೆ ಆಯಿತು. ಏನಿಲ್ಲ, ಕಡಲೆ ಬೀಜ, ಉರ್ಗಡಲೆ, ಅವಲಕ್ಕಿ, ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಇಷ್ಟನ್ನು ಎಣ್ಣೆಲಿ ಕರೆದ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಯಿತು. ಅರಶಿನದ ಪುಡಿ, ಉಪ್ಪು, ಖಾರದ ಪುಡಿ ಹಾಕ್ಕೊಂಡ್ರೆ ನಾನು ಫಸ್ಟು ತೋರಿಸಿದ್ನಲ್ಲ ಅಂತ ಇವತ್ತು ಡೀಟೇಲಾಗಿ ಏನು ತೋರಲಿಲ್ಲ, ಅಂದರೆ ಫುಲ್ಲು ಒಂದು ಅರ್ಧ ದಿನವೇ ಟೈಮ್ ಹಿಡಿತು ನನಗೆ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ. ಸುಮ್ಮನೆ ಮಾಡಿದ್ದೇ ಮಾಡಿದ್ರೆ ಏನು ನೋಡೋದಕ್ಕೆ ನಿಮಗೂ ಬೇಜಾರಾಗುತ್ತೆ, ತೋರಿದ್ದೇ ತೋರಿದ್ರೆ ಅಂದ್ಬಿಟ್ಟು ಸುಮ್ಮ ಸಿಂಪಲ್ಲಾಗಿ ಒಂಚೂರು, ಅಂದರೆ ಇದು ಈಸಿ ಮೆಥಡ್ ಇತ್ತು, ಅದಕ್ಕೋಸ್ಕರ ಇದೊಂಚೂರು ವೀಡಿಯೋ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಇವಾಗ ಅರಶಿನದ ಪುಡಿ ಎಲ್ಲ, ಖಾರದ ಪುಡಿ, ಅರಶಿನದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಆಮೇಲೆ ಎಣ್ಣೆನ ಅಷ್ಟೇ, ತಲೆಗಚ್ಚೋಕ್ಕೆ ಬರೀ ಕೊಬ್ಬರಿ ಎಣ್ಣೆ ಹಚ್ಚುತ್ತಾರೆ ಕೆಲವರು, ನಿಜವಾಗ್ಲೂ ನಮ್ಮ ಕೈಗೆ ಸಿಗೋದನ್ನಾದರೂ ಹಾಕಿ ಎಣ್ಣೆಯಲ್ಲಿ ಕಾಯಿಸಿ ಹಚ್ಚೋದಕ್ಕೆ ಇಷ್ಟಪಡಲ್ಲ, ಬರೀ ಕೊಬ್ಬರಿ ಎಣ್ಣೆ ಹಚ್ಚುತ್ತಾರೆ. ನಾನು ಆ ರೀತಿ ಕೊಬ್ಬರಿ ಎಣ್ಣೆ ಬರೀದು ಹಚ್ಚಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಏನೇನು ಸಿಗುತ್ತೆ, ದಾಸವಾಳದ ಎಲೆ, ಆಮೇಲೆ
ನಿಂಬೆಹಣ್ಣು ಹಿಂಡಿ ಹಾಕಿರೋ ಒಣಗಿರೋದು ಆ ಥರ ಎಲ್ಲ ಹಾಕಿ ಈರುಳ್ಳಿ ಅಲವೇರಾ ಇವೆಲ್ಲ ಸುಮಾರು ಐಟಮ್ಮು ನನ್ನ ಕೈಗೆ ಏನೇನು ಸಿಗುತ್ತೆ ಎಲ್ಲ ಹಾಕಿ ಎಣ್ಣೆ ಕಾಯಿಸಿ ಹಚ್ಚುತ್ತೀನಿ. ಈಗ ಒಂದು ಸ್ವಲ್ಪ ಒಂದು 2 ವರ್ಷದಿಂದ ಆ ರೀತಿ ಮಾಡ್ತೀನಿ. ಅದು ಡೀಟೇಲಾಗಿ ತೋರಿಸ್ಬೇಕಿತ್ತು, ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಆಗಲಿಲ್ಲ. ಆಮೇಲೆ ಒಂದು ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಬೇವಿನ ಎಣ್ಣೆ ಮೂರು ಎಣ್ಣೆ ಮಿಕ್ಸ್ ಮಾಡಿ ಎಲ್ಲ ಈ ರೀತಿ ಹಾಕಿ ಕಾಯಿಸಿ ಇಟ್ಟಿದ್ದೀನಿ ನೋಡಿ ಯಾವ ರೀತಿ ಕಲರ್ ಬಂದಿದೆ. ಇವಾಗ ಇದನ್ನು ಸೋಸಿ ಡಬ್ಬಿಗಾಗಿ ಇಟ್ಕೋಬೇಕು. ನಾವು ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಅದೇ ಬೇಕು ಇದೇ ಬೇಕು ಅಂತ ಕೂರೋದಕ್ಕಿಂತ ಖರ್ಚು ಮಾಡೋದಕ್ಕಿಂತ ಇರೋದನ್ನೇ ಆದರೂ ಉಪಯೋಗಿಸ್ಕೊಂಡು ಈ ರೀತಿ ಕಾಯಿಸಿ ಹಚ್ಚೋದ್ರಿಂದ ಕೂದಲು ಚೆನ್ನಾಗೇ ಬೆಳೆಯುತ್ತೆ. ಅದು ಆ ಎಣ್ಣೆ ಈ ಎಣ್ಣೆ ಅಂತ ಹುಡುಕ್ತಾರೆ, ನಾನಂತೂ ಆ ರೀತಿ ಹುಡ್ಕೋಕ್ಕೂ ಹೋಗೋಲ್ಲ, ಯಾವುದನ್ನು ಚೇಂಜ್ ಮಾಡೋಕ್ಕೂ ಹೋಗೋಲ್ಲ. ಈ ರೀತಿ ಯಾವ್ದಾದ್ರು ಕೈಗೆ ಸಿಕ್ಕಿದ್ದು ಹಾಕ್ಕೊಂಡು ಮನೇಲಿ ಸಿಗೋ ವಸ್ತುನೇ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸಿ ಹಚ್ಕೊತೀನಿ. ಅದನ್ನು ನಿಮಗೂ ತೋರಿಸ್ತೀನಿ ಅಷ್ಟೇ. ಪುಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಬಂದಿದೆ. ಈ ರೋಡಲ್ಲಿ ಲಾರಿಯವ್ರ ಸೌಂಡ್ ಮಾಡೋದಕ್ಕೆ ಆರನ್ ಹೊಡಿಯೋದಕ್ಕೆ, ಅಯ್ಯೋ ನಾನು ಮಾತಾಡುವಾಗ ಅದು ಆರನ್ ಸೌಂಡ್ ಬರುತ್ತಾ, ಡಿಲೀಟ್ ಮಾಡೋದು ತಿರ್ಗಾ ಮಾಡೋದು ಹಂಗೆ ಮಾತಾಡಿದ್ದೀನಿ, ಹೆಂಗೆ ಮಾತಾಡಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇವಾಗ ಒಂದು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ, ಅದೇ ಹುಡುಗ್ರದ್ದು ಎಕ್ಸಾಮು, ಅವ್ರು ಹೆಲ್ಪ್ ಮಾಡಲ್ಲ, ಆ ಟೆನ್ಷನಲ್ಲಿದ್ದೀನಿ. ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.